ಈವ್ನಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಮೈಸೂರು ಜಿಲ್ಲೆಯ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವಂತಹ ನಂಜನಗೂಡಿನ ಕಪಿಲಾ ನದಿ ಕಲುಷಿತಗೊಳ್ಳುತ್ತಾ ಇದ್ದಾಳೆ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ. ಸದ್ಯ ನಂಜನಗೂಡಿಗೆ ದೇಶ ವಿದೇಶಗಳಿಂದಲೂ ಕೂಡ ಭಕ್ತರು ಆಗಮಿಸಿ ಇಲ್ಲಿನ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಪೂಜೆ ಸಲ್ಲಿಸುತ್ತಾರೆ. ಆದರೆ ದೇವಾಲಯದ ಪಕ್ಕದಲ್ಲಿ ಹರಿಯುವ ಕಪಿಲಾ ನದಿಗೆ ಬಡಾವಣೆ ಸ್ನಾನದ ಗೃಹಗಳು ಹಾಗೂ ಕಾರ್ಖಾನೆಯ ಕಲುಷಿತ ನೀರು ಸೇರ್ತಾ ಇದೆ. ಪ್ರತಿನಿತ್ಯ ಈ ನೀರನ್ನೇ ನಂಜುಂಡೇಶ್ವರನ ಅಭಿಷೇಕಕ್ಕೂ ಕೂಡ ಬಳಸಲಾಗ್ತಾ ಇತ್ತು. ಇದಾದ ಬಳಿಕ ಕಲುಷಿತ ನೀರಿನ ಬಳಕೆ ಕೈಬಿಟ್ಟು ಇದೀಗ ನಲ್ಲಿ ನೀರನ್ನೇ ಅಭಿಷೇಕಕ್ಕೆ ಬಳಸಲಾಗ್ತಾ ಇದೆ. ಆದರೆ ಈ ಬಗ್ಗೆ ಸ್ಥಳೀಯ ಆಡಳಿತಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಇದಲ್ಲದೆ ಕರ್ಮ ಕಳೆಯಲು ಬಂದು ಸ್ನಾನ ಮಾಡುವ ಭಕ್ತರು ಚರ್ಮರೋಗ ಭೀತಿ ಎದುರಾಗಿದ್ದು ಪಟ್ಟಣದ ಒಳಚರಂಡಿ ನೀರು ನದಿ ಸೇರ್ತಾ ಇರುವುದರಿಂದ ಭಕ್ತರಲ್ಲಿ ಇನ್ನಿಲ್ಲದ ಭೀತಿ ಉಂಟಾಗಿದ್ದು ಈ ಕೂಡಲೇ ಶುಚಿತ್ವ ಕಾಪಾಡುವಂತೆ ಭಕ್ತರು ಹಾಗೂ ಸ್ಥಳೀಯರು ಆಗ್ರಹಿಸಿದ್ದಾರೆ. ಗೋಪಾಲ್ಕೃಷ್ಣ ನಂಜನಗೂಡು ಪಟ್ಟಣದ ನಿವಾಸಿ. ದಕ್ಷಿಣ ಕಾಶಿ ಎಂದ ಪ್ರಸಿದ್ಧಿ ಪಡೆದಂತಹ ಶ್ರೀಕಂಠೇಶ್ವರರ ದೇವಾಲಯವುಳ್ಳ ನಂಜನಗೂಡಿನಲ್ಲಿ ಪವಿತ್ರ ಪಾವನೆಯಾದ ಕಪಿಲೆ ಇಂದು ರೋಗ ರುಜಿನಗಳ ಆಸ್ಥಾನವಾಗಿದೆ. ಹಿಂದೆ ಪನ್ನೀರಿನಂತೆ ಹರಿಯುತ್ತಿದ್ದ ಕಬಿನಿ ನೀರು ಸಹ ಅನೇಕ ಗಿಡಮೂಲಿಕೆಗಳ ಔಷಧಿಯಿಂದ ಯುಕ್ತವಾಗಿತ್ತು. ಇವತ್ತಿನಿಂದ ಕಾರ್ಖಾನೆ ಮತ್ತು ಒಳಚರಂಡಿಯ ಅವ್ಯವಸ್ಥೆಯ ಆಗರವಾಗಿ ಕಬಿಲೆಯ ನೀರು ಕಲುಷಿತಗೊಂಡು ರೋಗ ರುಜಿನಗಳ ಆವಾಸ ಸ್ಥಾನವಾಗಿದೆ. ಇದರಿಂದ ಅಲ್ಲಿ ಸ್ನಾನ ಮಾಡತಕ್ಕಂಥ ನಂಜನಗೂಡು ಗ್ರಾಮಾಂತರವಾದ ಮತ್ತು ಭಕ್ತಾದಿಗಳು ಸಹ ಅನೇಕ ರೋಗ ರುಜಿನಗಳಿಂದ ಕೂಡಿದ್ದಂತಾಗಿರ್ತದೆ. ಇದರಲ್ಲಿ ಅಧಿಕಾರಿಗಳು ಮತ್ತು ಇನ್ನಿತರ ನಾಗರಿಕರು ಸಹ ಇತ್ತ ಕಡೆ ಗಮನ ಹರಿಸಿ ಇದನ್ನು ಶುಚಿತ್ವಗೊಳಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ. ನಾನು ನಂಜನಗೂಡಿನ ನಿವಾಸಿ ಜೈಕುಮಾರ್, ಒಬ್ಬ ಸಣ್ಣ ವ್ಯಾಪಾರಿ. ನಮ್ಮ ಊರು ದಕ್ಷಿಣ ಕಾಶಿ, ಏನು ಪ್ರಸಿದ್ಧವಾದ ನಂಜನಗೂಡು. ನಂಜನಗೂಡು ದಕ್ಷಿಣ ಕಾಶಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಆದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಗೆ ಬರುವ ಯಾತ್ರಾಯಾತ್ರಿಗಳ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳು ಬಹಳ ಬೇಸರ ತರುವ ವಿಚಾರ ಎನ್ನುವುದೇ ಒಂದು ದುರಂತವಾಗಿದೆ. ಉದಾಹರಣೆ, ಈಗ ಕಪಿಲಾ ನದಿಗೆ ಸ್ನಾನ ಮಾಡಿ ಇಲ್ಲಿನ ಒಂದು ಕಪಿಲಾ ನದಿಯಲ್ಲಿ ಮಿಂದು ಕರ್ಮ ಕಳೆಯೋದಕ್ಕೆ ಅಂತಲೇ ನೂರಾರು ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ಬರ್ತಾರೆ. ಆದರೆ ಇಲ್ಲಿನ ವ್ಯವಸ್ಥೆ ಹೇಳಿಕೊಳ್ಳೋದಕ್ಕೂ ಒಂದು ರೀತಿ ಅಸಹ್ಯಕರವಾಗಿದೆ ಅನ್ನೋದೇ ಒಂದು ದುರಂತ. ಇಲ್ಲಿನ ನದಿ ಸಮೀಪ ಇರುವ ಉಚಿತ ಅಥವಾ ಟಾಯ್ಲೆಟ್ ರೂಮ್ಗಳು ಅದಕ್ಕೆ ಬದಲಿ ಒಂದು ಗುಂಡಿ ಅಥವಾ ಒಂದು ಬೇರೆ ಅನ್ಯ ಮಾರ್ಗಗಳಿಲ್ಲದೆ ಅದನ್ನು ಸೀದಾ ನದಿಗೆ ಬಿಟ್ಟಿರುವುದು ಖೇದಕರ ಸಂಗತಿ. ಮತ್ತು ಇದೇ ರೀತಿ ನಂಜನಗೂಡು ಒಂದು ಕಾರ್ಖಾನೆಗಳ ನಗರ ಅಂತ ಹೇಳ್ತಾರೆ. ಇಲ್ಲಿ ಕಾರ್ಖಾನೆಗಳಿಗೆ ಸಂಬಂಧಪಟ್ಟ ಹಾಗೆ ನೀರುಗಳು ಸಹ, ಕೊಳಚೆ ನೀರು, ಕಲ್ಮಸ ನೀರು, ಕೆಮಿಕಲ್ಸ್ ನೀರುಗಳು ಸಹ ನದಿಗೆ ಬಿಟ್ಟಿರುವುದಂತೂ ಇನ್ನೂ ಹೆಚ್ಚಿನ ದುರಂತವಾಗಿದೆ. ಭಕ್ತಾದಿಗಳಿಗೆ ಅವರು ಕರ್ಮ ಕಳೆದು ಹೋಗುವ ಬದಲು ಚರ್ಮ ರೋಗಗಳನ್ನು ತಗೊಂಡು ಹೋಗುವಂಥ ಒಂದು ಹೀನಕರ ಸ್ಥಿತಿ ಉಂಟಾಗಿದೆ. ಇದು ನಿಜವಾಗೂ ಖೇದಕರ ಸಂಗತಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಬಹುದು ಅಥವಾ ಸಂಬಂಧಪಟ್ಟಂತಹ ಯಾವುದೇ ನಾಗರಿಕರುಗಳು ಮುಂದಾಗಿ ನಿಂತು ಇದನ್ನು ಬಗೆಹರಿಸಿಕೊಳ್ಬೇಕಂತಲೇ ನನ್ನ ಕಡೆ ಅನ್ನೋ ಒಂದು ಮನವಿ. ಇಂದಿನ ದಿನಗಳಲ್ಲಿ ಕಟ್ಟಕಡೆಯ ವ್ಯಕ್ತಿ ಮನೆಯಲ್ಲೂ ಟಿವಿ ಇರುತ್ತೆ. ಲೋನ್ ಮೂಲಕ ಬೈಕ್ ಕೊಂಡ್ಕೊಂಡಿರ್ತಾರೆ. ಟಿವಿ ಬೈಕ್ ಇಟ್ಕೊಂಡ ಮಾತ್ರಕ್ಕೆ ಶ್ರೀಮಂತರಲ್ಲ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟಿವಿ ಬೈಕ್ ಇದ್ರೆ ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡುವುದಾಗಿ ಹೇಳಿದ್ದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಉಮೇಶ್ ಕತ್ತಿ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಕತ್ತಿ ಯಾವ ದೃಷ್ಟಿಯಲ್ಲಿ ಮಾತನಾಡಿದ್ದಾರೋ ತಿಳಿಯದು ಅಂತ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಏನೋ ಇವತ್ತಿನ ದಿನಗಳಲ್ಲಿ ಕಟ್ಟಕಡೆಯ ವ್ಯಕ್ತಿ ಮನೆಯಲ್ಲೂ ಕೂಡ
ಟಿವಿ ಇರುವುದು ಕಾಮನ್. ಲಾಕ್ಡೌನ್ ಸಮಯದಲ್ಲಿ ಮಕ್ಕಳು ಹೆಚ್ಚು ಟಿವಿ ನೋಡಿ ಪಾಠ ಕಲಿತಿದ್ದಾರೆ. ಟಿವಿ ಇಲ್ಲದೇ ಇದ್ದರೆ ವರ್ಚುವಲ್ ಶಿಕ್ಷಣ ಕಷ್ಟವಾಗ್ತಾ ಇತ್ತು ಅಂತ ಪರೋಕ್ಷವಾಗಿ ಕತ್ತಿ ಹೇಳಿಕೆಯನ್ನು ವಿರೋಧಿಸಿದರು. ಜೊತೆಗೆ ಈ ಕುರಿತು ಅವರೊಂದಿಗೆ ಚರ್ಚಿಸುತ್ತೇನೆಂದು ಹೇಳಿದರು. ಇದೇ ವೇಳೆ ಬೆಲೆ ಏರಿಕೆ ಕುರಿತು ಕೂಡ ಮಾತನಾಡಿ ಯಾವ ಸರ್ಕಾರಗಳು ಬಡವನ ಮೇಲೆ ಬರೆ ಎಳೆಯುವುದಿಲ್ಲ, ಬೆಲೆ ಹೆಚ್ಚಾದಾಗ ಮಾತನಾಡ್ತಾರೆ, ಕಡಿಮೆ ಇದ್ದಾಗ ಯಾರೂ ಬೆಲೆ ಬಗ್ಗೆ ಮಾತನಾಡಲ್ಲ, ಕ್ರಮೇಣ ದರ ಬಿಸಿ ಕಡಿಮೆ ಆಗಲಿದೆ ಎಂದು ಪ್ರಧಾನಿಯವರೇ ಹೇಳಿದ್ದಾರೆ. ಹಾಗಾಗಿ ಬೆಲೆ ಕಡಿಮೆ ಆಗಲಿದೆ ಅಂತ ತಿಳಿಸಿದ್ರು. ಈ ನಡುವೆ ಕೊಳ್ಳೆಗಾಲ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಮೀನುಗಾರಿಕೆ ಇಲಾಖೆಯ ಕಟ್ಟಡವನ್ನು ಸಚಿವ ಸುರೇಶ್ ಕುಮಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು 2017-18 ಶಂಕುಸ್ಥಾಪನೆಯಾದ ಕಟ್ಟಡ ಇಂದು ಲೋಕಾರ್ಪಣೆಯಾಗಿದೆ. ಸುಮಾರು 18 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣವಾಗಿದೆ. ಈ ಕಟ್ಟಡ ನಿರ್ಮಾಣವಾದ ಮೇಲೆ ಮೀನುಗಾರರಿಗೆ ಅವರ ಯೋಜನೆಗಳು ಹಾಗೂ ಅನೇಕ ಸವಲತ್ತುಗಳನ್ನು ನೀಡಲು ಅವಕಾಶವಾಗಿದೆ. ಈ ವ್ಯಾಪ್ತಿಯಲ್ಲಿ ಮೀನುಗಾರರು ಹೆಚ್ಚಿಗೆ ಇರುವುದರಿಂದ ಯೋಜನೆಗಳನ್ನು ಸಮರ್ಪಕವಾಗಿ ಪಡೆದುಕೊಳ್ಳಲು ಸಹಕಾರಿಯಾಗಿದೆ. ಏನೋ ಮೀನುಗಾರರು ಇದರ ಸದುಪಯೋಗ ಪಡೆದುಕೊಳ್ಳಲು ಕಟ್ಟಡ ಅನುಕೂಲವಾಗಲಿದೆ ಅಂತ ಹೇಳಿದ್ರು. ಈ ವೇಳೆ ಸ್ಥಳೀಯ ಶಾಸಕ ಎನ್ ಮಹೇಶ್ ಸೇರಿದಂತೆ ಅಧಿಕಾರಿಗಳು ಕೂಡ ಹಾಜರಿದ್ದರು. ಆಡಳಿತ ಕಚೇರಿಯ ಕಟ್ಟಡದ ಲೋಕಾರ್ಪಣೆ ನಾವು ಮಾಡಿದ್ದೀವಿ. 2018-19 ಇದು ಪ್ರಾರಂಭ ಆಗಿತ್ತು. 2017-18 ಸುಮಾರು 18 ಲಕ್ಷ ರೂಪಾಯಿನಲ್ಲಿ ಈ ಒಂದು ಕಟ್ಟಡ ನಿರ್ಮಿತಿ ಕೇಂದ್ರದಿಂದ ನಿರ್ಮಾಣ ಆಗಿದೆ ಇದು. ಸೊ ಈ ಕಟ್ಟಡ ಬಂದ ಮೇಲೆ ಇನ್ನಷ್ಟು ನಾವು ಮೀನುಗಾರರಿಗೆ ಅವರ ಯೋಜನೆಗಳನ್ನ ತಲುಪಿಸ್ಲಿಕ್ಕೆ ಫಲಾನುಭವಿಗಳನ್ನ ಗುರುತಿಸ್ಲಿಕ್ಕೆ ಇದು ಸಹಾಯ ಆಗ್ತದೆ. ಒಂದು ಸ್ವತಂತ್ರ ಕಟ್ಟಡ ಆಗಿರೋದು ಇವತ್ತು ಒಂದು ಒಳ್ಳೆಯ ಕಾರ್ಯ. ಇದು ಮೀನುಗಾರಿಕೆ ಇಲಾಖೆಯಲ್ಲಿ ಇದು ಕಟ್ಟಡ ಚಿಕ್ಕದಿರ್ಬೋದು, ಆದರೆ ಇದರ ಮಹತ್ವ ದೊಡ್ಡದಿದೆ. ಯಾಕಂದರೆ ಮೀನುಗಾರರ ಸಂಖ್ಯೆ ತುಂಬ ಇದೆ, ಅವ್ರ ಯೋಜನೆಗಳು ಕೂಡ ಅನೇಕ ಇದೆ. ಅದನ್ನು ತಲುಪಿಸ್ಲಿಕ್ಕೆ ಇವತ್ತು ಈ ಒಂದು ನೂತನ ಕಟ್ಟಡ ಒಂದು ಒಳ್ಳೆಯ ಮಾಧ್ಯಮ ಆಗಲಿ ಅಂತ ನಾನು ಆಶಿಸ್ತೇನೆ. ಹೇಳ್ತೀನಿ, ಬಡವರನ್ನ ಗುರಿ ಇಟ್ಕೊಂಡು ಅವರ ಹಿತಕ್ಕೋಸ್ಕರ ಅನೇಕ ಯೋಜನೆಗಳನ್ನ ನಾವು ತಂದಿದ್ದೀವಿ. ತಮಗೆ ಗೊತ್ತಿದೆ, ಬೆಂಗಳೂರು ನಗರದ ಕಾಮಾಕ್ಷಿಪಾಳ್ಯದ ಸಂಚಾರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಶವವೊಂದು ಪತ್ತೆಯಾಗಿದೆ. ಸದ್ಯ ಮೋರಿ ಅಡಿಯಲ್ಲಿ ಶವ ಪತ್ತೆಯಾಗಿದ್ದು 2 ವರ್ಷಗಳ ಹಿಂದೆಯೇ ದೇಹವನ್ನು ಬಚ್ಚಿಟ್ಟಿರುವ ಅನುಮಾನ ವ್ಯಕ್ತವಾಗಿದೆ. ಏನೋ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವ HBR ಕಲ್ಯಾಣ ಮಂಟಪದ ಮುಂದಿರುವ ಮೋರಿಯಲ್ಲಿ ಶವ ಪತ್ತೆಯಾಗಿದೆ. ಕಲ್ಲು ಮುಚ್ಚಿದ ಮೋರಿಯ ಕಲ್ಲನ್ನು ಸೋಮವಾರದಂದು ಸ್ವಚ್ಛ ಮಾಡುವ ಕಾರಣಕ್ಕಾಗಿ ತೆಗೆಯಲಾಗಿದೆ. ಆಗ ಅಲ್ಲಿ ಶವ ಕಾಣಿಸಿಕೊಂಡಿದೆ. ಇದೇ ವೇಳೆ ದೃಶ್ಯ ಸಿನಿಮಾದಲ್ಲಿ ಶವವನ್ನು ಪೊಲೀಸ್ ಠಾಣೆಯ ಅಡಿಯಲ್ಲೇ ಹೂತಿಡುವಂತೆ ಈ ಘಟನೆಯಲ್ಲೂ ಕೂಡ ಪೊಲೀಸ್ ಠಾಣೆಯ ಬಳಿಯೇ ಹೂತಿಟ್ಟಿರುವುದು ಅನೇಕ ಅನುಮಾನಗಳನ್ನು ಹುಟ್ಟಿಸಿದೆ. ಇದೀಗ ಈ ಪ್ರಕರಣದ ಹಿಂದೆ ಬಿದ್ದಿರುವ ಪೊಲೀಸರು ಮೋರಿ ನಿರ್ಮಾಣ ಮಾಡಿದವರನ್ನು ವಿಚಾರಣೆ ಮಾಡಲು ಮುಂದಾಗಿದ್ದಾರೆ. ಶವವನ್ನು ತೆರವುಗೊಳಿಸಲಾಗಿರುವ ವಿಜಯನಗರ ಪೊಲೀಸರು ಅನಾಥ ಶವದ ಬಗ್ಗೆ ಮಾಹಿತಿಯನ್ನು ಹುಡುಕಾಟ ಆರಂಭಿಸಿದ್ದಾರೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.